ಸ್ಪರ್ಧಾರ್ಥಿಗಳೇ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುವ ಸ್ನೇಹಿತರೆ ಆದ್ರಿಂದ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿಲ್ಲಪ್ಪ ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇರುತ್ತೆ ಒಂದು ಸಾರಿ ಚೆಕ್ ಮಾಡಿ ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ನೋಡಿ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಹೋದ ಎಕ್ಸಾಮ್ನಲ್ಲಿ ಸಿವಿಲ್ ಎಕ್ಸಾಮಲ್ಲಿ ಕೇರ್ತಕ್ಕಂಥ ಪ್ರಶ್ನೆ ಭಾರತ ಅತಿ ದೊಡ್ಡ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ್ ಅಂತಕ್ಕಂಥದ್ದು ಇದು ಭಾರತ ಅತ್ಯಂತ ದೊಡ್ಡ ರಾಜ್ಯ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಇದಕ್ಕೆ ವಿವರಣೆಯನ್ನು ನೋಡೋದಾದ್ರೆ ಸ್ನೇಹಿತರೆ ಭಾರತವು ಜಗತ್ತಿನ ಏಳನೇ ದೊಡ್ಡ ರಾಷ್ಟ್ರವಾಗಿರ್ತಕ್ಕಂಥದ್ದು ಭಾರತ ಜಗತ್ತಿನಲ್ಲಿ ಏಳನೇ ದೊಡ್ಡ ರಾಷ್ಟ್ರವಾಗಿರ್ತಕ್ಕಂಥ ಇನ್ನು ಭಾರತದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ ಅಂತಕ್ಕಂಥದ್ದು ಇನ್ನು ಚಿಕ್ಕ ರಾಜ್ಯ ಯಾವುದಪ್ಪ ಅಂದರೆ ಗೋವಾ ಅಂತಕ್ಕಂಥ ದೊಡ್ಡದು ರಾಜಸ್ಥಾನ ಚಿಕ್ಕದು ಗೋವಾ ಅಂತಕ್ಕಂಥದ್ದು ಇನ್ನು ಸಿಕ್ಕಿಂ ರಾಜ್ಯ ಅತಿ ಚಿಕ್ಕ ಜನಸಂಖ್ಯೆಯನ್ನು ಹೊಂದಿದೆ ಇಲ್ಲಿ ಸಿಕ್ಕಿಂ ಅಂತಕ್ಕಂಥದ್ದು ಅತಿ ಚಿಕ್ಕವಾಗಿರ್ತಕ್ಕಂಥ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಸಿಕ್ಕಿಂ ಅಂತಕ್ಕಂಥದ್ದು ಏನು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ದೊಡ್ಡದಾಗಿರ್ತಕ್ಕಂಥದ್ದು ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ ಅಂತಕ್ಕಂಥದ್ದು ಏನು ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಇದು ಇಷ್ಟು ಮಾಹಿತಿ ಸ್ನೇಹಿತರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಡಿಫ್ರೆಂಟಾಗಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಇನ್ನೆಷ್ಟು ಎರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ನಾವು ಒಂದನೇ ಹರಿಹರನ ಕರಿತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಎರಡನೆಯ ಪ್ರಶ್ನೆಗೆ ಇಲ್ಲಿ ನೋಡಿಸ್ನೆ ಹದಿಮೂರು ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ ಕೇಳಿದನ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದನ ಯಾವಾಗ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರ್ತಪ್ಪ ಅಂದರೆ ಹದಿಮೂರುನೂರ ಮೂವತ್ತಾರರಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತದೆ ಇಲ್ಲಿ ಒಂದನೇ ಹರಿಯರ ಮತ್ತು ಒಂದನೇ ಬುಕ್ಕರಾಯ ವಿದ್ಯಾರಣ್ಯರ ಮಾರ್ಗದರ್ಶನದೊಂದಿಗೆ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಗುರು ವಿದ್ಯಾರಣ್ಯ ನೋಡಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಕೃಷ್ಣ ದೇವರಾಯ ಅಂತಕ್ಕಂಥವನು ಈತ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಏನು ನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರರ ಅವಧಿಯಲ್ಲಿ ಹೆಸರಾಂತ ತಾಳಿಕೋಟೆ ಅಥವಾ ರಕ್ಕಸ್ ತಂಗಡಿ ಕದನ ಯುದ್ಧ ನಡೀತದೆ ಯಾವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಜನವರಿ ಇಪ್ಪತ್ತ್ಮೂರು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈಗ ಡೇಟನ್ನು ಕೇಳ್ತಾ ಇದ್ದಾನೆ ತಿಂಗಳುಗಳನ್ನು ಕೇಳ್ತಾ ಇದ್ದಾನೆ ವಿಷಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಆ ವಿಷಿಗಳ ಜೊತೆಯಲ್ಲಿ ಡೇಟನ್ನು ಇಡ್ತಾ ಇದ್ದಾನೆ ಅದನ್ನು ಗಮನಿಸಬೇಕು ಸ್ಪರ್ಧಾರ್ಥಿಗಳು ಇಲ್ಲಿ ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರರಂದು ಈ ತಾಳಿಕೋಟಿ ಕದನ ಅಂತಕ್ಕಂಥದ್ದು ನಡೀತಕ್ಕಂಥದ್ದು ಏನು ಮೂರನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಈ ಕೆಳಗಿನ ಯಾವ ರಾಜ್ಯ ರಾಜ್ಯವಂಶವು ಪಟ್ಟದ ಕಲ್ಲು ಐಹೊಳೆಯಲ್ಲಿರುವ ದೇವಾಲಯಗಳನ್ನು ನಿರ್ಮಿಸಿದೆ ಇಲ್ಲಿ ಪಟ್ಟದ ಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನು ಯಾರು ನಿರ್ಮಾಣ ಮಾಡಿದ್ರಪ್ಪ ಅಂದರೆ ಇಲ್ಲಿ ಚಾಲುಕ್ಯರು ನಿರ್ಮಾಣವನ್ನು ಮಾಡ್ತಾರೆ ಸ್ನೇಹಿತರೆ ಈ ಪ್ರಶ್ನೆ ಕೂಡ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇದಕ್ಕೆ ವಿವರಣೆಯನ್ನು ನೋಡೋದಾದ್ರೆ ಸ್ನೇಹಿತರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇವು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರತಕ್ಕಂಥ ಮಲಪ್ರಭಾ ನದಿಯ ದಂಡೆಯ ಮೇಲೆ ಕಂಡು ಬರ್ತವೆ ನೋಡಿ ಯಾವ ನದಿಯ ದಂಡೆಯ ಮೇಲೆ ಕಂಡು ಬರ್ತವೆ ಅಂತಕ್ಕಂಥ ಪ್ರಶ್ನೆ ಕೂಡ ಅರೈಸ್ ಆಗ್ಬೋದು ಇಲ್ಲಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮತ್ತು ಇವು ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ದಂಡೆಯ ಮೇಲೆ ಕಂಡು ಬರ್ತಕ್ಕಂಥ ಈ ಮೂರು ಕಟ್ಟಡಗಳು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥವು ಇವು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಏನು ಹದಿನೆಂಟು ಹತ್ತೊಂಬತ್ತು ನೂರ ಎಂಬತ್ತಾರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಈ ಪಟ್ಟದ ಕಾಲು ಯುನೆಸ್ಕೋ ಪರಂಪರೆಯ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ಇದು ಆಲ್ರೆಡಿ ಒಂದ್ಸಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ಏನು ನಾಲ್ಕನೇ ಪ್ರಶ್ನೆಯನ್ನ ನೋಡಿಸಿ ಅಂದ್ರೆ ಇಲ್ಲಿ ಬದ್ರಿನಾಥ್ ಯಾವ ನದಿಯ ದಂಡೆಯ ಮೇಲಿದೆ ಬದರಿನಾಥ್ ಅಂತಕ್ಕಂಥದ್ದು ಇದು ಅಲ್ಖಾನಂದ ಅಲ್ಖಾನಂದ ಅಂತಕ್ಕಂಥ ನದಿಯ ದಂಡೆಯ ಮೇಲೆ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಅಲಕಾನಂದ ನದಿಯು ಗಂಗಾ ನದಿಯ ಮೂಲ ನದಿಯಾಗಿದೆ ಅಲಕಾನಂದ ನದಿ ಗಂಗಾ ನದಿಯ ಒಂದು ಮೂಲ ನದಿಯಾಗಿರ್ತಕ್ಕಂಥ ಈ ನದಿ ಉತ್ತರಖಂಡ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ಹರಿಯುತ್ತದೆ ಉತ್ತರಖಂಡ ರಾಜ್ಯದಲ್ಲಿ ಹರಿತಕ್ಕಂಥದ್ದು ಏನು ಮಂದಾಕಿನಿ ನದಿ ಅಲಕಾನಂದ ನದಿಯ ಉಪ ನದಿಯಾಗಿರ್ತಕ್ಕಂಥದ್ದು ಮಂದಾಕಿನಿ ಅಂತಕ್ಕಂಥದ್ದು ಈ ನದಿ ಅಲಕಾನಂದ ನದಿಯ ಉಪ ನದಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿಸ್ತಾ ಇದ್ದರೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಹೋದ ವರ್ಷ ಸಿವಿಲ್ ಎಕ್ಸಾಮಲ್ಲೇ ಕೇರ್ತಕ್ಕಂಥ ಪ್ರಶ್ನೆ ಕೂಡ ಹೌದು ಇನ್ನು ನರೇಂದ್ರನಾಥ ದತ್ತ ಎಂಬುದು ಯಾರ ಮೂಲ ಹೆಸರು ನರೇಂದ್ರನಾಥ ದತ್ತ ಅಂತಕ್ಕಂಥದ್ದು ಇದು ಸ್ವಾಮಿ ವಿವೇಕಾನಂದವರ ಮೂಲ ಹೆಸರು ಆಗಿರ್ತಕ್ಕಂಥ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ವಿವರಣೆಯನ್ನು ನೋಡೋದರ ಸ್ನೇಹಿತರೆ ನಾವು ಹದಿನೆಂಟುನೂರ ತೊಂಬತ್ ಸೆಪ್ಟೆಂಬರ್ ಹನ್ನೊಂದರಂದು ಚಿಕಾಗೋದಲ್ಲಿ ನಡೆದಿರ್ತಕ್ಕಂಥ ವಿಶ್ವ ಧಾರ್ಮಿಕ ಸಭೆಯಲ್ಲಿ ಪ್ರತಿನಿಧಿ ಯಾರು ಆಯ್ಕೆ ಹೋಗಿರ್ತಾರಪ್ಪ ಅಂದ್ರೆ ಸ್ವಾಮಿ ಅವರು ಅಲ್ಲಿ ಭಾಗವನ್ನ ವಹಿಸಿರ್ತಾರೆ ಇವರ ಮೂಲ ಹೆಸರು ಆಗತಾನೆ ಹೇಳಿರೋ ನರೇಂದ್ರನಾಥ ದತ್ತ ಅಂತಕ್ಕಂಥದ್ದು ಏನು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ಇವರ ಜನ್ಮದಿನವಾದ ಜನವರಿ ಹನ್ನೆರಡನ್ನು ಭಾರತ ರಾಷ್ಟ್ರೀಯ ಯುವಕರ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ ರಾಷ್ಟ್ರೀಯ ಯುವಕರ ದಿನ ಅಂತೇಳಿ ಸ್ವಾಮಿ ವಿವೇಕಾನಂದವರ ಜನ್ಮದಿನವನ್ನು ಜನವರಿ ಹನ್ನೆರಡನ ಭಾರತದಲ್ಲಿ ಯುವಕರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಆರನೇ ಪ್ರಶ್ನೆ ಸ್ನೇಹಿತರೆ ಇವರ ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣಕಾಸು ಮಸೂದೆ ಪರಿಚಯಿಸಲಾಗುವುದಿಲ್ಲ ಇಲ್ಲಿ ಯಾರ ಅನುಮತಿಯಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಸಂವಿಧಾನದ ಒನ್ನೂರ ಹನ್ನೆರಡನೇ ವಿಧಿಯನ್ವಯ ಕೇಂದ್ರ ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಮಾತ್ರ ಲೋಕಸಭೆಯಲ್ಲಿ ಮಾತ್ರ ಈ ಹಣಕಾಸು ಮಸೂದೆಯನ್ನ ಮಂಡಿಸ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಒಂದೂರ ಹನ್ನೆರಡನೇ ವಿಧಿ ಅನ್ವಯ ಲೋಕಸಭೆಯಲ್ಲಿ ಮಾತ್ರ ಹಣಕಾಸು ಮಸೂದೆಯನ್ನ ಮಂಡಿಸ್ತಕ್ಕಂಥ ಇದಕ್ಕೂ ಮುಂಚಿತವಾಗಿ ರಾಷ್ಟ್ರಪತಿಗಳ ಅಂಗೀಕಾರ ಕಡ್ಡಾಯವಾಗಿರ್ತಕ್ಕಂಥದ್ದು ಇದಕ್ಕೂ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರ ಅಂಕಿತ ಇಲ್ಲಿ ಅಂಗೀಕಾರ ಕಡ್ಡಾಯವಾಗಿರ್ತಕ್ಕಂಥ ಸ್ನೇಹಿತರೆ ಏನು ಭಾರತ ಖಜಾನೆ ಕಾಯುವ ಕಾಯುವ ಕಾವಲು ನಾಯಿ ಅಂತೇಳಿ ಸಿ ಎ ಜಿ ಕಂಟ್ರೋಲ್ ಅಂಡ್ ಅಡಿಟರ್ ಜನರಲ್ ಅವ್ರನ್ನ ಕರಿತಕ್ಕಂಥದ್ದು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದ ಸ್ನೇಹಿತರೆ ಅಮೆಜಾನ್ ಮಳೆ ಕಾಡು ಯಾವ ಖಂಡದಲ್ಲಿದೆ ಇಲ್ಲಿ ಯಾವ ಖಂಡದಲ್ಲಿ ಕಂಡು ಬರ್ತದೆ ಅಂದರೆ ಅಂದ್ರೆ ದಕ್ಷಿಣ ಅಮೇರಿಕಾ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಅಮೆಜಾನ್ ಕಾಡನ್ನು ಭೂಮಿಯ ಶ್ವಾಸಕೋಶ ಅಂತೇಳಿ ಕರೀತಾರೆ ಭೂಮಿಯ ಶ್ವಾಸಕೋಶ ಅಂತೇಳಿ ಅಮೆಜಾನ್ ಕಾಡನ್ನ ಕರಿತಕ್ಕಂಥದ್ದು ಈ ದಕ್ಷಿಣ ಅಮೇರಿಕವನ್ನು ಪಕ್ಷಿಗಳ ಖಂಡ ಅಂತೇಳಿ ಕೂಡ ಕರೀತಾರೆ ಪಕ್ಷಿಗಳ ಖಂಡ ಅಂತೇಳಿ ಕೂಡ ಈ ದಕ್ಷಿಣ ಅಮೇರಿಕ ಖಂಡವನ್ನ ಕರಿತಕ್ಕಂಥದ್ದು ಈ ಅಮೆಜಾನ್ ನದಿ ಜಗತ್ತಿನ ಅತ್ಯಂತ ದೊಡ್ಡ ನದಿಯಾಗಿರ್ತಕ್ಕಂಥದ್ದು ನೋಡಿದ್ರೆ ಅಮೆಜಾನ್ ಅಂತಕ್ಕಂಥದ್ದು ಜಗತ್ತಿನ ದೊಡ್ಡ ನದಿಯಾಗಿರ್ತಕ್ಕಂಥದ್ದ ಅದೇ ರೀತಿ ನೈಲ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾಗಿರ್ತಕ್ಕಂಥ ನದಿ ಇಲ್ಲಿ ಕನ್ಫ್ಯೂಸ್ ಆಗ್ತೀರ ನೀವು ದೊಡ್ಡ ನದಿ ಅಮೆಜಾನ್ ಉದ್ದವಾಗಿರ್ತಕ್ಕಂಥ ನದಿ ಯಾವುದಪ್ಪ ಅಂದರೆ ನೈಲ್ ನದಿ ಅಂತಕ್ಕಂಥದ್ದು ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಪ್ಪ ಅಂದರೆ ಬಿಂಗ್ ಅಂತಕ್ಕಂಥದ್ದು ಒಂದು ಸರ್ಚ್ ಇಂಜಿನ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಏನು ನೆಕ್ಸ್ಟ್ ಬಿಂಗ್ ಎಂಬುದು ಒಂದು ಮೈಕ್ರೋಸಾಫ್ಟ್ ಒಡೆತನದ ಸರ್ಚ್ ಇಂಜಿನ್ ಆಗಿರ್ತಕ್ಕಂಥದ್ದು ಬಿಂಗ್ ಎಂಬುದು ಒಂದು ಮೈಕ್ರೋಸಾಫ್ಟ್ ಒಡೆತನದ ಸರ್ಚ್ ಇಂಜಿನ್ ಆಗಿರ್ತಕ್ಕಂಥದ್ದು ಅದೇ ರೀತಿ ಇತರೆ ಸರ್ಚ್ ಇಂಜಿನ್ಗಳು ಯಾಹೋ ಮತ್ತು ಗೂಗಲ್ ಅಂತಕ್ಕಂಥವು ಇವು ಕೂಡ ಎರಡು ಸರ್ಚ್ ಇಂಜಿನ್ಗಳು ಆಗಿರ್ತಕ್ಕಂಥದ್ದು ಏನು ಒಂಬತ್ತನೇ ಪ್ರಶ್ನೆ ನೋಡಿಸ್ತಾ ಇದ್ರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾವು ಯಾವ ವರ್ಷದಲ್ಲಿ ಸ್ಥಾಪನೆಯನ್ನು ಮಾಡ್ತೀವಪ್ಪ ಅಂದರೆ ಹತ್ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ ಈ ವಿಶ್ವೇಶ್ವರಯ್ಯರವರು ದಿವಾನರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಸ್ಥಾಪನೆ ಆಗ್ತದೆ ಈ ಕನ್ನಡ ಸಾಹಿತ್ಯ ಪರಿಷತ್ ಅಂತಕ್ಕಂಥದ್ದು ಈ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತದಪ್ಪ ಅಂದರೆ ಹಾವೇರಿಯಲ್ಲಿ ನಡೀತಕ್ಕಂಥದ್ದು ಎಂಬತ್ತಾರನೇದು ಮುಂದೆಂದು ಇನ್ನು ಎಂಬತ್ತೈದನೇ ಸಮ್ಮೇಳನ ಕಲಬುರಗಿಯಲ್ಲಿ ಆಲ್ರೆಡಿ ನಡೆದಿದ್ದ ಸ್ನೇಹಿತರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂಬರುವ ಸಿವಿಲ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ನೇಹಿತರೆ ಅದನ್ನು ಕರೆಕ್ಟಾಗಿ ಒಂದು ಸಾರಿ ನೋಡ್ಕೊಳ್ಳಿ ಏನು ಕೊನೆಯ ಹತ್ತನೆಯ ಪ್ರಶ್ನೆ ನೋಡಿ ಅಂದರೆ ನಾಡಗೀತೆ ಆಗಿರ್ತಕ್ಕಂಥ ಭಾರತ ಅಂತ ತನುಜಾತಿಯ ಲೇಖಕರು ಯಾರು ಅಪ್ಪ ಅಂದ್ರೆ ಇಲ್ಲಿ ಕುವೆಂಪು ಅವರು ಬರೆದಿರ್ತಕ್ಕಂಥವ್ರು ಆಪ್ಷನ್ ಡಿ ಸರಿ ಆಗಿರ್ತಕ್ಕಂಥದ್ದು ಇವರು ಹತ್ತೊಂಬತ್ತು ನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದ ಜನಿಸ್ತಾರೆ ಹತ್ತೊಂಬತ್ತು ನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಿಸ್ತಾರೆ ಈ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಮಾನವ ದಿನ ಅಂಥೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇವರ ಜನ್ಮ ದಿನ ಮಹೋತ್ಸವದ ಪ್ರಯುಕ್ತವಾಗಿ ಎರಡು ಸಾವಿರದ ನಾಲ್ಕು ಜನವರಿ ಆರರಂದು ಭಾರತ ಜನನ ತನು ಈ ಗೀತೆಯನ್ನು ನಾಡಗೀತೆಯನ್ನಾಗಿ ರಚಿಸಲಾಯಿತು ಸ್ನೇಹಿತರೆ ಇನ್ನು ಇಷ್ಟೇ ಅಲ್ಲದೆ ಇವರು ರೈತ ಗೀತೆಯನ್ನು ಕೂಡ ಬರೆದಿರ್ತಕ್ಕಂಥವ್ರು ಕುವೆಂಪು ಅವರು ನೇಗಿಲ ಹಿಡಿದ ಹೊಲದಲ್ಲಿ ಹಾಡುತ್ತಾ ಉಳಿವ ಯೋಗಿ ನೋಡಲಿ ಅಂತಕ್ಕಂಥ ಗೀತೆಯನ್ನು ಕೂಡ ಈ ಕುವೆಂಪುರವರು ರಚನೆ ಮಾಡ್ತಾರೆ ಸ್ನೇಹಿತರೆ